ಕೆಲವು ಸಣ್ಣ ವಸ್ತುಗಳನ್ನು ಎರಡು ಗುಂಪುಗಳಲ್ಲಿ ಇಟ್ಟು ಮಗುವಿಗೆ ಹೆಚ್ಚು ಮತ್ತು ಕಡಿಮೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ನೀವು ಸಹಾಯ ಮಾಡಬಹುದು. ಉದಾಹರಣೆಗೆ, ನೀವು ಒಂದು ಗುಂಪಿನಲ್ಲಿ 5 ಮತ್ತು ಇನ್ನೊಂದು ಗುಂಪಿನಲ್ಲಿ 3 ವಸ್ತುಗಳನ್ನು ಇಡಬಹುದು. ಒಟ್ಟಿಗೆ ನೀವಿಬ್ಬರೂ ಪ್ರತಿ ಗುಂಪಿನಲ್ಲಿರುವ ವಸ್ತುಗಳನ್ನು ಎಣಿಸಬಹುದು. ನೀವು ಮಗುವನ್ನು ಯಾವ ಗುಂಪಿನಲ್ಲಿ ಹೆಚ್ಚು ವಸ್ತುಗಳಿವೆ ಎಂದು ಕೇಳಬಹುದು. ಆಗ ಮಗು ಆ ಗುಂಪನ್ನು ತೋರಿಸಬಹುದು. ನಂತರ ಯಾವುದರಲ್ಲಿ ಕಡಿಮೆ ಇದೆ ಎಂದು ನೀವು ಕೇಳಬಹುದು. ನಂತರ ನೀವು ಬೇರೆ ಎರಡು ಗುಂಪುಗಳನ್ನು ಮಾಡಿ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳಬಹುದು. ಯಾವುದು ಹೆಚ್ಚು, ಯಾವುದು ಕಡಿಮೆ? ಹೆಚ್ಚು ಮತ್ತು ಕಡಿಮೆಯ ತಿಳುವಳಿಕೆ ಮಗುವಿಗೆ ಸಂಖ್ಯೆಗಳನ್ನು ಕೂಡಿಸಲು ಮತ್ತು ಕಳೆಯಲು ಸಿದ್ಧಪಡಿಸುತ್ತದೆ.